ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಸ ಸಾಗಿಸುವ ವಾಹನ ಚಾಲಕರು ಡಾಟಾ ಎಂಟ್ರಿ ಆಪರೇಟರ್ಗಳು ಹಾಗೂ ವಾಚ್ಮನ್ ಸ್ಯಾನಿಟರಿ ಸೂಪರ್ವೈಸರ್ಗಳಿಗೆ ಪೌರ ಕಾರ್ಮಿಕರಂತೆ ನೇರ ವೇತನ ಜಾರಿಗೊಳಿಸಬೇಕು ಅಂತ ಗದಗ್ನಲ್ಲಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು ಮೇ ತಿಂಗಳಲ್ಲಿ ರಾಜ್ಯಾದ್ಯಂತ ಗುತ್ತಿಗೆ ನೌಕರರು ಪೌರ ಕಾರ್ಮಿಕ ಮಾದರಿಯಲ್ಲಿ ತಮಗೂ ನೇರ ವೇತನ ಜಾರಿಗೊಳಿಸುವಂತೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು ಆದರೆ ಮನವಿ ಸಲ್ಲಿಸಿ ತಿಂಗಳುಗಳೇ ಕಳೆದರೂ ಯಾವುದೇ ರೀತಿಯಲ್ಲಿ ಸರ್ಕಾರ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆ ಮತ್ತೆ ಪ್ರತಿಭಟನೆ ನಡೆಸಲಾಗುತ್ತಿದೆ ನೌಕರರಿಗೆ ನೇರ ವೇತನ ಸಿಗದೆ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಧ್ಯಮದೊಂದಿಗೆ ನೌಕರರು ವಿವರಿಸಿದ್ದು ಹೀಗೆ ಕೋಟಗೇರಿ ನಗರಸಭೆಯಲ್ಲಿ ನಾವು ಧರಣಿ ಹಮ್ಮಿಕೊಂಡಿರೋದು ಏನಂದ್ರೆ ನಮ್ಮ ನೇರ ವೇತನಕ್ಕಾಗಿ ಹತ್ತೊಂಬತ್ತನೇ ತಾರೀಕಿನಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ ನಮ್ದೇನಾಗಬೇಕಾಗಿತ್ತಪ್ಪ ಅಂದ್ರೆ ನೇರ ವೇತನ ಬೇಕು ನಮಗೆ ವಾಟರ್ಮ್ಯಾನ್ ಮ್ಯಾನ್ ಅಂತು ಡಾಟಾ ಎಂಟ್ರಿ ಆಪರೇಟರ್ ಆತುಮಸ ಕಾವಲುಗಾರರ ಆಯಿತು ಇವರನ್ನ ಎಲ್ಲರಿಗೆ ನೇರ ವೇತನ ಮಾಡಬೇಕಂತ ಒರೇ ಎರಡು ಸಾವಿರದ ಹದಿನೇಳರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆದೇಶ ಹೊಣಿಸಿದರು ಅವಾಗ ಎಲ್ಲರೂ ಹೋಗಿದ್ವಿ ನಾವು ಅಲ್ಲಿ ಓದ ಹೊತ್ತಿನ ಏನತಂದ್ರೆ ಅರಮಣಿ ಮೈದಾನದಲ್ಲಿ ಎರಡು ಬರೀ ಪೌರ ಕಾರ್ಮಿಕರು ಮಾ ಅಷ್ಟೇ ಅಂತ ನೇಮಕ ಮಾಡಿದರು ನಮ್ಮನ್ನು ಮತ್ತೆ ಹೊರಗಿಟ್ರು ವಾಹನ ಚಾಲಕರಾತು ಡಾಟಾ ಎಂಟ್ರಿ ಆಪ್ರೇಟರ್ ಹತ್ತು ವಾಲ್ಮ್ಯಾನ್ ಆಯಿತು ಅದಕ್ಕೆ ನಮಗೆ ಮಲತಾಯಿ ಧೋರಣೆ ಸರ್ಕಾರದವರು ಮಾಡಿದ್ದಾರೆ ಆಗೋಸ್ಕರ ನಾವು ಇವತ್ತು ಮನವಿ ಕೊಟ್ಟಿವಿ ಆ ಮನವಿಗೆ ಯಾವುದೇ ರೀತಿಯಿಂದ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅದ್ರಗೋಸ್ಕರ ನಾವು ಇವತ್ತು ಏನು ಮಾಡಿವಿ ಅವಧಿ ಒಂದನೇ ತಾರೀಕಿನಂದು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲ ನಗರಸಭೆಯ ಮಹಾನಗರ ಪಾಲಿಕೆ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಎಲ್ಲ ಸ್ಥಳೀಯ ಸಂಚೆಗಳಲ್ಲಿ ನಾವು ಇವತ್ತು ಅವಧಿ ಹಮ್ಮಿಕೊಂಡಿರೋದ್ರಿಂದ ಆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಿದ್ದೇವೆ ಇನ್ನು ಮುಂದೆ ನಾವು ಮುಸ್ಕಾರ ತೆಗೋಲ್ಲ ಅಂತ ಯಾಕಂದರೆ ನಮಗೆ ನೇರ ವೇತನ ಕೊಡ್ತೀವಿ ಅಂತ ಒಂದು ಭರವಸೆ ಕೊಡಬೇಕು ಲೇಖಿ ಕೊಡಬೇಕು ಸರ್ಕಾರದವರು ಅಂದಾಗ ಮಾತ್ರ ನಾವು ಈ ಮುಚ್ಕಾರವನ್ನು ಹಿಂತೆಗಿತೀವಿ ಇಲ್ಲದಿದ್ದರೆ ಹೋರಾಟ ನಿರಂತರವಾಗಿ ಮಾಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂದು ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಬಿ ನಾಗನ್ಗೌಡ್ರವರು ಏಕೆಯಂತೆ ಹಾಗೂ ಟಿ ನಾರಾಯಣಸ್ವಾಮಿ ಪೌರ ಕರ್ಮರ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಇಂದು ಏನಂದ ಇವತ್ತು ನಮ್ಮ ಕುಂದು ಕೊರತೆಗಳ ಬಗ್ಗೆ ನಾವು ಹಲವಾರು ಮನವಿ ಕೊಟ್ಟಿವಿ ಅದ್ರ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಜರುಗಿಸಲಿಲ್ಲ ಅದೇ ಅದೇ ಪ್ರಕಾರ ಇವತ್ತು ನಮ್ಗೆ ರಾಜ್ಯಾದ್ಯಂತ ಏನು ಒಂದನೇ ತಾರೀಕಿಗೆ ಮುಷ್ಕರ ಕೈಗೊಳ್ಳೋಕೆ ಹೇಳಿದರು ಇವತ್ತು ಏನಾದರೂ ನಮ್ಮ ಬೇಡಿಕೆಗಳು ಇರಡಲೇ ಈ ಹೋರಾಟ ನಿರಂತರವಾಗಿ ಮುಂದುವರಿತೈತೆ ಹಗಲು ರಾತ್ರಿ ಸತ್ಯಾಗಾರ ನಿರವಂತವಾಗಿರ್ತೈತೆ ನಮ್ಮ ಬೇಡಿಕೆ ಏನೆಲ್ಲ ಹೊರಗುತ್ತೀವಿ ವಾಹನ ಚಾಲಕರು ಏನು ಕುಂದು ಕೊರತೆಗಳು ಏನದು ನಮ್ಮ ನೇರ ವೇತನ ಪಾವತಿ ಆಗಬೇಕು ಹಾಗೂ ನಮಗೆ ಬರುವಂಥ ಸವಲತ್ತುಗಳು ಡಾಟಾ ಆಪ್ರೇಟರ್ ಆಗಿರ್ಬೋದು ಹೋಟೆಲ್ ಮ್ಯಾನ್ಮ್ಯಾನ್ಗಳಾಗಿರ್ಬೋದು ಇವರೆಲ್ಲ ಅನೇಕ ವರ್ಷಗಳಿಂದ ಇವತ್ತು ಅವರು ಏನು ಡಿಬಾರ್ ಇದ್ವಿ ಇವರು ಇವತ್ತು ಮೂವತ್ತೆರಡು ವರ್ಷ ಆಗಕ್ಕೆ ಬಂದು ಇವರು ಎಲ್ಲ ದುಡಿಯಾಕತ್ತೆ ಇವತ್ತಿನವರೆಗೂ ಅವ್ರಿಗೆ ಯಾವುದೇ ಸೊಳ್ಳುತ್ತಿಲ್ಲ ಅಂದ್ರೆ ಮುಂದೆ ತೊಗೊಂಡು ಏನು ಅವರು ಇನ್ನು ಐದು ವರ್ಷ ಸರ್ಕಾರ ಇವತ್ತು ಬೀಳುತ್ತಾ ಹೋಗುತ್ತಾ ಆ ಸರ್ಕಾರ ಅವಧಿ ಒಳಗೆ ಇವ್ರಿಗೆ ಏನಾದರೂ ಮಾಡಿದ್ರೆ ನಮ್ಮ ವರ್ಗಕ್ಕೆ ನೌಕರರನ್ನ ನಾವು ಸರ್ಕಾರಕ್ಕೆ ನೆನೆಸ್ತೀವಿ ಮಾಜಿ ಮುಖ್ಯಮಂತ್ರಿಗಳಾಗ್ಬೋದು ಸಿದ್ದರಾಮಯ್ಯವ್ರು ಆಗ್ಬೋದು ಪ್ರೆಸೆಂಟ್ ಇರುವಂಥ ಬೊಮ್ಮಾಯಿ ಆಗಿರ್ಬೋದು ತಮ್ಮ ಕೈ ಮುಂದ ಕೈ ಮುಖಂಡ್ ಹೇಳ್ತಿದೀನಿ ಸರ್ ಈ ಅದೇ ಈ ಒಂದನೇ ತಾರೀಕಿಗೆ ಒಳಗೆ ನೀವೇನಾದರೂ ನಮ್ಮನ್ನ ಪರಿಗಣಿಸಿ ನೇರ ವೇತನಕ್ಕೆ ಒಳಪಡಿಸಿದ್ರೆ ನಾವು ನಿಮಗೆ ಪೂರ್ವಕರು ಅಭಿನಂದನೆ ಹೇಳ್ತೀವಿ ಸರ್ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಿ ನೇರ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿದರು